ಸ್ನೇಹಿತರೆ, ಇವತ್ತಿನ ವಿಸಿಟ್ ನಮ್ಮದು ತಣ್ಣೀರು ಬಾವಿ ಟ್ರೀ ಪಾರ್ಕ್. ನೋಡ್ಬೋದು ನೀವು ಹೇಗಿದೆ ಎಂಟ್ರೆನ್ಸ್ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ 20 ರೂಪಾಯಿ ಟಿಕೆಟು ಹಾಕಿದ್ದಾರೆ. ಇಲ್ಲಿ ಉಂಟಿಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ. ಇವತ್ತು ನಮ್ಗೆ ಹೇಳಿದ್ದಾರೆ 6:40ಕ್ಕೆ ಕ್ಲೋಸ್ ಮಾಡ್ತೀವಿ ಅಂತೇಳಿ. ನೋಡ್ಬೋದು ನೀವು ಇಲ್ಲಿ ಅನ್ಕೊಬೋದು ನೀವು 10 to 6:40 ಅಥವಾ 6 o'clock ಅಂತೇಳಿ. ನೋಡ್ತಾ ಇದ್ದಾರೆ ಹೇಗಿದೆ ಅಂತೇಳಿ ಎಂಟ್ರೆನ್ಸು, ತಣ್ಣೀರು ಬಾವಿ ಟ್ರೀ ಪಾರ್ಕ್. ಬನ್ನಿ ಸ್ನೇಹಿತರು, ನೋಡ್ಕೊಂಬೋಣ ನಮ್ಮ ಮಂಗಳೂರಿನ ತಣ್ಣೀರು ಬಾವಿ ಟ್ರೀ ಪಾರ್ಕ್ನ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನನ್ನ ಹೆಂಡತಿ ಮತ್ತು ಮಗಳು ತಣ್ಣೀರು ಬಾವಿ ಹತ್ರ ಇರ್ತಕ್ಕಂಥ ಟ್ರೀ ಪಾರ್ಕ್ನಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಹೇಗಿದೆ ಅಂತ ಹೇಳಿ, ಏನೇನು ಉಂಟಿಲ್ಲಿ ಅಂತಲೂ ಉಂಟಿಲ್ಲಿ. ಬುಡಕಟ್ಟು ಜೀವನ ದೃಶ್ಯ, ಮೂಲಿಕಾವನ, ವೀಕ್ಷಣಾ ಗೋಪುರ, ಮಾಹಿತಿ ಕೇಂದ್ರ, ಚಿನ್ನರ ಅಂಗಳ, ಉಪಾರಾಗ್ರಹಗಳು, ಕಡಲ ಕಿನಾರೆ, ಕಂಬಳ ದೃಶ್ಯ, ಭೂತಕೋಲ ದೃಶ್ಯ ಹಾಗೂ ಶೌಚಾಲಯ ಸಹ ಉಂಟಿಲ್ಲಿ. ಯಕ್ಷಗಾನ ದೃಶ್ಯ ನೋಡಿ ಸ್ನೇಹಿತರೆ. ಹಿಂದ್ಗಡೆ ಬೀಚ್ ಬರುತ್ತೆ, ಬೀಚಿನ ಶಬ್ದ ಮೋಸ್ಟ್ ನಿಮಗೆ ಕೇಳಿಸ್ತಾ ಇರ್ಬೋದು. ಸುಂದರವಾದ ಸ್ಥಳ, ತುಂಬ ಚೆನ್ನಾಗಿದೆ. ಒಂದು ಸಂಡೇ ಮಧ್ಯಾಹ್ನದಂಗೆ ಬಂದರೆ ನೀವು ಪಾರ್ಕ್ ನೋಡಿಕೊಂಡು ಹಾಗೆಯೇ ಬೀಚಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ನೋಡ್ಬೋದು ಸುತ್ತ ಹೇಗೆ ಕಾಡಿದೆ, ಈ ಸೆಕೆಗೆ ಒಳ್ಳೆ ಮುದ ನೀಡ್ತಾ ಉಂಟು. ಸ್ನೇಹಿತರು ನೋಡ್ಬೋದು ಇಲ್ಲಿ ಬುಡಕಟ್ಟು ಜನಾಂಗ ಅವರು ಹೇಗೆ ಜೀವನ ಮಾಡ್ತಾಯಿದ್ರು, ಅವರ ಡ್ರೆಸ್ಸಿಂಗ್ ಸ್ಟೈಲ್ ಹೇಗಿತ್ತು ಅಂತೇಳಿ ಸಣ್ಣ ಒಂದು ಪೋರ್ಟ್ರೇಟಲ್ಲಿ ಮಾಡಿ ತೋರಿಸಿದ್ದಾರೆ. ನೋಡ್ಬೋದು ಇಲ್ಲಿ ತೆಗ್ದ್ಯಾ, ನೋಡ್ಬೋದು ಇಲ್ಲಿ ಇವರೇ. ಇದು ಬುಡಕಟ್ಟು ಜನಾಂಗದ ಯಜಮಾನ, ಅವನ ಕೈಯಲ್ಲೊಂದು ಉದ್ದವಾದ ಕೊಡಲಿ ಹಾಗೂ ಒಂದು ರಣಹದ್ದು ಅವನ ಕೈ ಮೇಲೆ ಕೂತ್ಕೊಂಡಿದೆ. ಕೆಳಗಡೆ ಮಗು ಅಥವಾ ಅವನ ಸೇವಕ ಅಂತ ಕರಿಬೋದು, ಗೊತ್ತಿಲ್ಲ ಏನಿದು ಅಂತೇಳಿ. ನೋಡ್ಬೋದು ಇವರು ಹೇಗಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳನ್ನ ಕರ್ಕೊಂಬಂದರೆ ಅವರಿಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಖುಷಿ ಆಗುತ್ತೆ. ಪ್ರಕೃತಿಯ ಮಡಿಲಲ್ಲಿ ಎಂಜಾಯ್ ದ ಡೇ. ನಾವು ಬರ್ತಾ ಸಾಯಂಕಾಲ 5:45 ಆಗಿದೆ ಈಗ, ಯಾಕೆಂದರೆ ಮಗಳ ಸ್ಕೇಟಿಂಗ್ ಕ್ಲಾಸಿಗೆ ಹೋಗಿ ಅದನ್ನು ಮುಗಿಸಿ ಮನೆಗೆ ಹೋಗಿ ಮತ್ತೆ ಬರ್ತಾ ಇರೋದು. ನೋಡಿ ಇಲ್ಲಿ ತುಂಬ ಸುಂದರವಾದ ಒಂದು ಡೆಫಿನೇಷನ್ ಹಾಕಿದ್ದಾರೆ ಫಾರೆಸ್ಟ್ ಅಂದರೆ ಏನು ಅಂತೇಳಿ. ಫಾರೆಸ್ಟ್ ಅಂದರೆ ಎಫ್ ಸ್ಟ್ಯಾಂಡ್ಸ್ ಫಾರ್ ಫುಡ್, ಓ ಸ್ಟ್ಯಾಂಡ್ಸ್ ಫಾರ್ ಆಕ್ಸಿಜನ್, ಆರ್ ಸ್ಟ್ಯಾಂಡ್ಸ್ ಫಾರ್ ರೈನ್, ಇ ಸ್ಟ್ಯಾಂಡ್ಸ್ ಫಾರ್ ಎಕೋ ಬ್ಯಾಲೆನ್ಸ್, ಎಸ್ ಸ್ಟ್ಯಾಂಡ್ಸ್ ಫಾರ್ ಸಾಯಿಲ್ ಕನ್ಸರ್ವೇಷನ್, ಟಿ ಫಾರ್ ಟಿಂಬರ್. ತುಂಬ ಅರ್ಥಗರ್ಭಿತವಾದ ಹಾಕಿದ್ದಾರೆ. ಇದು ನೋಡ್ಬೋದು ವೀಕ್ಷಣಾ ಗೋಪುರ, ಮೇಲೆ ನಿಂತ್ಕೊಂಡ್ರೆ ಬೀಚ್ ಕಾಣುತ್ತೆ. ಆದರೆ ಬೀಚ್ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಅಷ್ಟು ಹತ್ರ ಮರಗಳು ಬೆಳ್ಕೊಂಡಿದೆ. ಸೊ ಬೀಚ್ ಇದ್ರ ಹಿಂಭಾಗ ಬರುತ್ತೆ ಸ್ನೇಹಿತರೆ. ನೋಡಿ ಕರ್ಪೂರ ತುಳಸಿ, ನರ ಸಂಬಂಧಿ ತೊಂದರೆಗಳಲ್ಲಿ ಒತ್ತಡದಿಂದಾಗುವ ತಲೆನೋವು, ಅಲರ್ಜಿ ಚಿಕಿತ್ಸೆಗೆ ಹಾಗೂ ಅಸ್ತಮ, ಗಂಟಲುರಿ ಮತ್ತು ನೆಗಡಿಗೆ ಚಿಕಿತ್ಸೆಗೆ ಕರ್ಪೂರ ತುಳಸಿ. ಇಲ್ಲಿ ಹಾಗೆಯೇ ಇಲ್ಲಿ ಪ್ರತಿಯೊಂದು ಗಿಡ ಅಥವಾ ಮರದ ಮುಂದೆ ಹಾಕಿದ್ದಾರೆ, ಏನಕ್ಕೆ ಈ ಒಂದು ಸಸ್ಯ ಯೂಸ್ ಆಗುತ್ತೆ ಅಂತೇಳಿ. ಇದು ನೋಡ್ಬೋದು ಸ್ನೇಹಿತರೆ, ಇದು ಶುಂಠಿಯ ಗಿಡ, ಇದು ಒಂದು ಸ್ವತಃ ಹಾಕಿದ್ದಾರೆ. ಹೇಗಿರುತ್ತೆ ಗಿಡ, ಅದರಲ್ಲಿ ಯಾವ ಭಾಗ ಉಪಯೋಗ ಆಗುತ್ತೆ, ಯಾವ ಥರದ ಔಷಧಿ ಗುಣಗಳಿದೆ ಅಂತೇಳಿ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಪ್ರತಿ ಒಂದು ಮರದ ಮುಂದೆನೂ ಒಂದು ಬೋರ್ಡ್ ಹಾಕಿದ್ದಾರೆ, ಈ ಮರ ಯಾವ ಮರ, ಇದರಲ್ಲಿ ಇರ್ತಕ್ಕಂಥ ಔಷಧಿಯ ಗುಣಗಳು ಹಾಗೂ ಏನಕ್ಕೆ ಯೂಸ್ ಆಗುತ್ತೆ ಸಂಪೂರ್ಣ ಮಾಹಿತಿನ ಹಾಕಿದ್ದಾರೆ ಇಲ್ಲಿ. ಇದೊಂದು ಒಳ್ಳೆ ಇನಿಷಿಯೇಟಿವ್, ನಮಗೆ ಗಿಡ ಮರ ನೋಡಿ ಗೊತ್ತಿರುತ್ತೆ ಹೊರತು ಅದರಿಂದ ಏನು ಯೂಸ್ ಆಗುತ್ತೆ ಅಂತೇಳಿ ಗೊತ್ತಿರೋದಿಲ್ಲ. ಈ ಥರ ಎಲ್ಲ ಮಾಹಿತಿ ಕೊಟ್ಟರೆ ಬೇರೆಯವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಸ್ನೇಹಿತರೆ, ಒಬ್ಬ ಋಷಿ ಮುನಿಗಳು ಸಸ್ಯ ಮೂಲಗಳಿಂದ ಆಯುರ್ವೇದಿಕ್ ಔಷಧಿಗಳನ್ನ ಉತ್ಪನ್ನ ಮಾಡ್ತಾ ಇರೋದು ನೋಡಿದ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದಲ್ಲಿ ಮಾಹಿತಿ ಕೇಂದ್ರ, ಭಾರತೀಯ ಸಂವಿಧಾನ, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳಂತ ಸ್ನೇಹಿತರೆ, ಹಾಗೆ ಇನ್ಫಾರ್ಮೇಷನ್ ಸೆಂಟ್ರ್ ಪಕ್ಕನೇ ನೋಡ್ಬೋದು ನೀವು. ಜಸ್ಟ್ ಗ್ರಿಲ್ ಅಂತೇಳಿ ಒಂದು ಸಣ್ಣ ಹೋಟ್ಲುಂಟು, ಕುತ್ಕೊಳ್ಳೋಕ್ಕೆ ಜಾಗ ವಸತಿ ಉಂಟಿಲ್ಲಿ. ನೋಡ್ತಾ ಇದ್ರೆ ಹೇಗಿದೆ ಅಂತೇಳಿ, ಓಪನ್ ಆಡಿಟೋರಿಯಮ್ಮು ನೋಡಿ ಹೇಗಿದೆ ಅಂತ ಹೇಳಿ. ನೋಡ್ಬೋದು ಜೋಕಾಲ ಹೇಳಕ್ಕೆ ನನ್ನ ಮಗಳು ಕೂತಿಯಾಳೆ, ಸ್ವಲ್ಪ ರಿಸ್ಕಿ ಅನ್ನಿಸ್ತಾ ಉಂಟು ನನಗೆ. ಸಿಂಧು ಜೋಪಾನ,
ಮಕ್ಕಳನ್ನ ಕರ್ಕೊಂಬಂದ್ರೆ ಮಕ್ಕಳು ಇಂಥದ್ದು ಕಂಡಿದ್ದಂಗೆ ಖುಷಿ ಆಗತ್ತೆ. ಅವಕ್ಕೆ ಜೋಕಾಲಿ, ಏತ ಪೇತ, ಜಾರ ಗುಪ್ಪೆ ಎಲ್ಲ ಇಷ್ಟ ಅವಕ್ಕೆಲ್ಲ ಇದು. ಹಾಂ ಬಂದ್ಲು. ಹಾಂ 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 ಸ್ನೇಹಿತರು ನೋಡಿದ್ರಲ್ಲ ಹೇಗೆ ಅಂತೇಳಿ. ಸುಮಾರು ಜನ ಮಕ್ಕಳಿಲ್ಲಿ ಆಟಾಡ್ತಾ ಇದ್ದಾರೆ. ಇಲ್ಲಿ ಕೋರಿದಿಕೊಳ್ಳೆ ಬೆಂಚ್ಗಳು ಸುತ್ತ ಹಾಕಿದ್ದಾರೆ, ಕಲ್ಲಿನ ಬೆಂಚ್ಗಳನ್ನ. ಜೋಕಾಲಿ ಉಂಟು ನೋಡ್ಬೋದು ಇಲ್ಲಿ. ಫಾರೆಸ್ಟ್ ಅಂತ ಎಷ್ಟು ಚಂದ ಮಾಡಿ ಒಂದು ಮಾಡಾಕಿದ್ದಾರೆ ಅಂತೇಳಿ. ಇದು ಪಾರ್ಕ್ ಇದು. ಮುಂದೆ ನೋಡ್ತಕೋಣ ಬನ್ನಿ ಇನ್ನೇನಿದೆ ನೋಡೋದಕ್ಕೆ ಅಂತ ಹೇಳಿ. ನೋಡ್ಬೋದು ಸ್ನೇಹಿತರೆ ಕಂಬಳದ ಒಂದು ದೃಶ್ಯ ಅಂತೇಳಿ. ಕಂಬಳ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಏನು ಅಂತ ಹೇಳಿ. ಈ ಥರ ಗಟ್ಟಿಮುಟ್ಟಾದ ಎತ್ತುಗಳನ್ನ ಟ್ರ್ಯಾಕ್ನಲ್ಲಿ ಓಡಿಸ್ತಕ್ಕಂಥದ್ದು. ಸಿಂಧು ಮುಟ್ಟಬಾರ್ದು ನೋಡಿ, ಇಲ್ಲಿ ಹಾಕಿದ್ದಾರೆ ಕಂಬಳ ಅಂದರೆ ಏನು ಅಂತೇಳಿ. ಕಂಬಳವು ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆ. ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನು ಹಸನವಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಈ ಕ್ರೀಡೆ ದಕ್ಷಿಣ ಕನ್ನಡ ಮತ್ತು ಈಗಿನ ಉಡುಪಿ ಜಿಲ್ಲೆಗಳಲ್ಲಿ ಜಾನಪದದೊಂದಿಗೆ ಹಾಸುಹೊಕ್ಕಾಗಿದೆ. ಕರಾವಳಿಯ ರೈತಾಪಿ ಜನರು ಭತ್ತದ ಕೊಯ್ಲಿನ ನಂತರ ತಮ್ಮ ಮನರಂಜನೆಗಾಗಿ ಏರ್ಪಡಿಸುತ್ತಿದ್ದ ಈ ಕ್ರೀಡೆ ಅನೇಕ ವರ್ಷಗಳಿಂದ ಸಾಂಘಿಕ ಬಲದೊಂದಿಗೆ ಬೆಳೆಯುತ್ತಿದೆ. ಸಾಧಾರಣವಾಗಿ ನಿಮಗೆ ದಕ್ಷಿಣ ಕನ್ನಡ ಮತ್ತು ನಮ್ಮ ಮಂಗಳೂರು ಭಾಗ ಉಡುಪಿ ಭಾಗದಲ್ಲಿ ನಿಮಗೆ ನೋಡೋಕೆ ಸಿಗುತ್ತಿದ್ದು ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರಲ್ಲಿ ಹೇಗಿದೆ ಕೋಣಗಳು ಅಂತೇಳಿ. ನೀವು ನಿಜವಾದ ಕಂಬಳದಲ್ಲಿ ಕೋಣಗಳನ್ನ ನೋಡ್ಬೇಕು ನೀವು, ತುಂಬ ದಷ್ಟಪುಷ್ಟವಾಗಿರುತ್ತೆ. ಹಾಗೆ ಆ ಕೋಣಗಳನ್ನ ಓಡಿಸ್ತಕ್ಕಂಥ ಏನು ನೀವು ರೈಡರ್ ಅಂತೇನು ಕರಿತೀರಲ್ಲ ಅವರು ಅಷ್ಟೇ ತುಂಬ ದಷ್ಟಪುಷ್ಟವಾಗಿರ್ತಾರೆ, ತುಂಬ ಗಟ್ಟಿಮುಟ್ಟಾಗಿರ್ತಾರೆ. ಸ್ನೇಹಿತರೆ ನೋಡ್ಬೋದು ನೀವು ನಮ್ಮ ಮಂಗಳೂರಿನ ಹಾಸುಹೊಕ್ಕಾಗಿರ್ತಕ್ಕಂಥ ಯಕ್ಷಗಾನದ ಕಲೆ ಇದು ನೋಡ್ಬೋದು. ಭಾಗವತರು ಹೇಳ್ತಾ ಇದ್ದಾರೆ, ಚಂಡೆ ಬಾರಿಸ್ತಾ ಇದ್ದಾರೆ ಒಬ್ಬರು. ಇಬ್ಬರು ಕಲಾವಿದರು ವೇಷದಲ್ಲಿರ್ತಕ್ಕಂಥ ಪುಸ್ತಲಿಗಳಿದೆ ಇಲ್ಲಿ, ಗೊಂಬೆಗಳು ನೋಡಿ ತುಂಬಾ ಚೆನ್ನಾಗಿ ಮಾಡಿದೆ ಸ್ನೇಹಿತರೆ. ನೋಡಿ ಯಕ್ಷಗಾನ ಅಂದ್ರೇನು ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಯಕ್ಷಗಾನವು ಜಾನಪದ ಶೈಲಿಯ ನೃತ್ಯ, ಸಂಗೀತ, ವೇಷಭೂಷಣ, ಮುಖ್ಯ ವರ್ಣಿಕೆ ಮತ್ತು ರಂಗತಂತ್ರಗಳನ್ನೊಳಗೊಂಡ ವೈಶಿಷ್ಟ್ಯವುಳ್ಳ ರಂಗಕಲೆಯಾಗಿದೆ. ಪ್ರಧಾನವಾಗಿ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಕಂಡುಬರುವ ಈ ಕಲೆಯು ಸಾಂಪ್ರದಾಯಿಕವಾಗಿ ಸಂಜೆಯಿಂದ ಬೆಳಿಗ್ಗಿನವರೆಗೂ ನಡೆಯುತ್ತದೆ. ಹೌದು ಸ್ನೇಹಿತರೆ, ಇದು ಮೊದಲ ನಾವು ಸಣ್ಣಕ್ಕಿರ್ತಾಗ ನೋಡ್ತಾ ಇದ್ವಲ್ಲ, ರಾತ್ರಿ ಒಂದು 10 ಗಂಟೆಗೆ ಶುರು ಮಾಡಿದ್ರೆ ಮೇಳನ ಸಾಧಾರಣ ಬೆಳಗಿನ ಜಾವ 5-6 ಗಂಟೆಗೆ ಮುಗಿಯೋದು. ಆದರೆ ಈಗ ಅಷ್ಟೊತ್ತು ತನಕ ಯಾರೂ ನೋಡೋಕೆ ಕೂರೋದಿಲ್ಲ. ಹಾಗಾಗಿ ಸಾಧಾರಣವಾಗಿ ಅವರೊಂದು 7-8 ಗಂಟೆಗೆ ಶುರು ಮಾಡಿ ರಾತ್ರಿ ಒಂದು 12 ಗಂಟೆ ಅಷ್ಟರಲ್ಲಿ ಮುಗಿಸ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ, ಅವರು ಅಷ್ಟು ಬಾರ ಬಾರದೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ಬೇಕು ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಸ್ನೇಹಿತರೆ ನೋಡ್ಬೋದು ಮತ್ತೊಂದು ನಮ್ಮ ಕರಾವಳಿಯ ಪ್ರಸಿದ್ಧವಾದ ಒಂದು ಸಾಂಪ್ರದಾಯಿಕ ಏನಂತ ಹೇಳ್ಬೋದು ಇದಕ್ಕೆ, ಭೂತಾರಾಧನೆ, ದೈವಕೋಲ ಅಂತೆಲ್ಲ ಕರಿತಾರೆ ಇದಕ್ಕೆ. ನೋಡ್ತಾ ಇದ್ದೀರಲ್ಲ ಹೇಗೆ ಇದ್ದಾರೆ ಅಂತೇಳಿ ನೋಡಿ, ಇಲ್ಲಿ ಹಾಕಿದ್ದಾರೆ ಇಲ್ಲಿ ಭೂತಕೋಲ ಅಂದ ಏನು ಅಂತೇಳಿ. ಭೂತಕೋಲ ಅಥವಾ ಕೋಲವು ಕರ್ನಾಟಕದ ತುಳು ಭಾಷಿಗಾರ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಜಿಲ್ಲೆಗಳಲ್ಲಿ ಮತ್ತು ಕೇರಳದ ಕಾಸರಗೋಡಿನಲ್ಲಿ ಪುರಾತನ ದೈವ ಭೂತಾರಾಧನೆ ಒಂದು ಜಾನಪದ ಧಾರ್ಮಿಕ ಆಚರಣೆ. ಹಬ್ಬಗಳ ಸಂದರ್ಭದಲ್ಲಿ ಕಾಲಾಂತರದಿಂದ ನಂಬಿಕೊಂಡು ಬಂದ ದೈವ ಭೂತಗಳನ್ನು ಆರಾಧಿಸುವುದರಿಂದ ಅವು ಆ ಹಳ್ಳಿಯವರನ್ನು, ಅವರು ಸಾಕು ಪ್ರಾಣಿಗಳನ್ನು ದುಷ್ಟಶಕ್ತಿಗಳಿಂದ ಕಾಪಾಡುತ್ತವೆ ಎಂದು ನಂಬಲಾಗಿದೆ. ಈ ಆರಾಧನೆಯು ಭಕ್ತಿ ಪ್ರೇರಣೆ ಮತ್ತು ಮನೋರಂಜನೆಗಳನ್ನು ಸತ ಒಳಗೊಂಡಿರುತ್ತದೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ನೋಡಿ ಸ್ನೇಹಿತರೆ, ತುಂಬ ಸುಂದರವಾಗಿ ಮಾಡಿದ್ದಾರೆ. ತುಂಬಾ ಒಂಥರ ಮನಸ್ಸಿಗೆ ಮುದ ಕೊಡುತ್ತೆ ನಮ್ಮ ಜಾನಪದ, ಅದು ಸ್ಪೆಷಲಿ ನಮ್ಮ ಈ ಒಂದು ಮಂಗಳೂರು ಕಡೆ ಅಥವಾ ದಕ್ಷಿಣ ಕನ್ನಡ ಅಂತ ಏನು ಹೇಳ್ತೀವಿ ಅಲ್ಲಿನ ಜಾನಪದ ಕಲೆಗಳನ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಗೊಂಬೆಗಳ ಮುಖಾಂತರ ನಮಗೆ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಈಗ ನೀವು ನೋಡಿದಿಲ್ಲ ಈಗ ಪಾರ್ಕಿನ ದೃಶ್ಯಾವಳಿಗಳನ್ನೆಲ್ಲ, ಸಸ್ಯವನ ಹಾಗೂ ನಮ್ಮ ದಕ್ಷಿಣ ಕನ್ನಡದ ಕೆಲವೊಂದು ಸಾಂಸ್ಕೃತಿಕ ಏನೇನು ಇಲ್ಲಿ ಕಾಮನ್ ಆಗಿ ಇರುತ್ತೆ, ಕಂಬಳ ಇರ್ಬೋದು, ಯಕ್ಷಗಾನ ಇರ್ಬೋದು, ಭೂತಕೋಲ ಇರ್ಬೋದು, ಅದರದೆಲ್ಲ ಒಂದು ನೋಡಿದ್ವಿ. ಈಗ ಬೀಚಿಗೆ ಹೋಗ್ತಾ ಇದ್ದೀವಿ, ಹೋಗಿ ಬೀಚ್ ಸತ ನೋಡ್ಕೊಂಬೋಣ ಹೇಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅದು ಅಂತೇಳಿ. ಫಾರೆಸ್ಟ್ ಹಿಂದ್ಗಡೆ ಒಂದು ಆನೆ, ಸೂಪರ್ ಸ್ನೇಹಿತರೆ ನೋಡ್ಬೋದು. ಈಗ ಪಾರ್ಕ್ನಿಂದ ಡೈರೆಕ್ಟಾಗಿ ಸಮುದ್ರಕ್ಕೆ ಬರ್ತಾ ಇದ್ದೀವಿ, ಹೇಗೆ ಕಾಣ್ತಾ ಇದೆ ಅಂತೇಳಿ ನೋಡಿ. ಇದು ಪಾರ್ಕು, ಪಾರ್ಕ್ ಮುಗಿತಾ ಇದ್ದಂಗೆ ನಿಮಗೆ ಬೀಚ್ ಸಿಗತ್ತೆ. ಇದು ಮೋಸ್ಟ್ಲಿ ಇಳಿಯೋಕ್ಕೆ ಬಿಡ್ತಿರಲ್ಲ ಗೊತ್ತಿಲ್ಲ, ಯಾಕಂದರೆ ಸೇಫ್ ಇದ್ದಂಗೆ ಕಾಣ್ತಿಲ್ಲ ನನಗೆ. ತುಂಬ ಅಲೆಗಳು ಜೋರಾಗಿದೆ, ಅಲೆ ಅಬ್ಬರ ಜೋರಾಗಿದೆ. ಬಟ್ ನೀವು ಬಂದಿಲ್ಲಿ ಕುತ್ಕೊಬೋದು, ಇಲ್ಲಿ ಕುತ್ಕೊಳ್ಳೋದಕ್ಕೆ ಎಲ್ಲ ಥರ ವ್ಯವಸ್ಥೆ ಮಾಡಿದ್ದಾರೆ, ಹಟ್ ಥರ ಎಲ್ಲ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ ಸ್ನೇಹಿತರೆ ನೋಡ್ಬೋದು ಸಮುದ್ರ ಹೇಗಿದೆ ಅಂತೇಳಿ. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ,
ಬಟ್ ಸೇಫ್ಟಿ ಅಂತೂ ಇಲ್ಲ, ಯಾಕಂದರೆ ತುಂಬ ಅಲೆ ಅಬ್ಬರ ತುಂಬ ಜೋರಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬ ಆಳ ಇದ್ದಂಗೆ ಸಹ ಕಾಣ್ತಾ ಉಂಟು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ದಯವಿಟ್ಟು ಇಲ್ಲಿ ಬಿಡಬೇಡಿ, ಇಲ್ಲಿ ಆಟಾಡೋದಿಕ್ಕಲ್ಲ. ಯಾಕಂದರೆ ನೋಡಿದರೆ ಎಷ್ಟು ಸ್ಟೀಪಾಗಿದೆ ಅಂತ ಹೇಳಿ ನೋಡ್ಬೋದು, ಇಲ್ಲಿ ನೀವು ಎಷ್ಟು ಸ್ಟೀಪ್ ಇದೆ ಅಂತ ಹೇಳಿ. ನಾಟ್ ಸೇಫ್ ಟು ಪ್ಲೇ ಇನ್ ದ ವಾಟರ್ ಇನ್ ತಣ್ಣೀರು ಬಾವಿ. ವಾ ನೋಡ್ಬೋದು ತುಂಬ ಜನಗಳಿದ್ದಾರೆ ಇಲ್ಲಿ, ನೋಡಿ ಹೇಗಿದೆ ದೃಶ್ಯ ಅಂತೇಳಿ. ನೋಡ್ತಾ ಇದ್ದೀರಲ್ಲ ಸುಂದರವಾದ ದೃಶ್ಯ. ಸ್ನೇಹಿತರೆ ನೋಡಿದಿರಲ್ಲ ಇವತ್ತಿನ ಸಣ್ಣ ನನ್ನ ವಿಡಿಯೋನ, ತಣ್ಣೀರು ಬಾವಿ ಹತ್ರ ಇರ್ತಕ್ಕಂಥ ಟ್ರೀ ಪಾರ್ಕ್ ಹಾಗೂ ಅದರ ಹಿಂದೆ ಇರತಕ್ಕಂಥ ಬೀಚಿನ ದೃಶ್ಯಾವಳಿನ. ಯಾವಾಗಲೂ ಹೇಳ್ದಂಗೆ ನನ್ನ ಈ ವಿಡಿಯೋ ಪುಟ್ಟ ವಿಡಿಯೋ ಲೈಕ್ ಆಗಿದ್ದರೆ ನನ್ನ ಈ ಪುಟ್ಟ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ, ಬಾಯ್ ಬಾಯ್.